ಕರ್ನಾಟಕ ಟಿವಿಗೆ ಸ್ವಾಗತ. ರುಚಿಯಾದ ಸಿಹಿ ಸಿಹಿಯಾದ ಹಣ್ಣುಗಳಲ್ಲಿ ಅನಾನಸ್ ಹಣ್ಣು ಕೂಡ ಒಂದು. ಜ್ಯಾಮ್ ಮಾಡುವಾಗ, ಶೀರಾ ಕೇಸರಿ ಭಾತ್ ಮಾಡುವಾಗ, ಪಾಯಸ ಕೇಕ್ ಮಾಡುವಾಗೆಲ್ಲ ಅನಾನಸ್ ಹಣ್ಣನ್ನ ಬಳಕೆ ಮಾಡ್ತಾರೆ. ಇಂಥ ರುಚಿಕರವಾದ ಅನಾನಸ್ ಹಣ್ಣು ಆರೋಗ್ಯಕ್ಕೂ ಒಳ್ಳೆಯದು. ಆದ್ರೆ ಇದನ್ನ ಕೆಲವರು ತಿನ್ನಬಾರದು. ಹಾಗಾದ್ರೆ ಈ ಹಣ್ಣನ್ನ ತಿಂದ್ರೆ ಏನು ಲಾಭ, ಯಾರು ಈ ಹಣ್ಣನ್ನ ತಿನ್ನಬಾರದು ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅನಾನಸ್ ಹಣ್ಣು ಹಸಿವನ್ನ ಹೆಚ್ಚಿಸುತ್ತೆ. ಕೆಲವರಿಗೆ ಏನೇನೋ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಆದ್ರೆ ಹಸಿವೇ ಆಗಲ್ಲ. ಇಷ್ಟದ ಪದಾರ್ಥಗಳು ಕಂಡರೂ ಒಮ್ಮೊಮ್ಮೆ ವಾಕರಿಕೆ ಬರುತ್ತೆ. ಅಂಥವರು ಎರಡು ಹೋಳು ಅನಾನಸ್ ಹಣ್ಣು ಸೇವಿಸಿ. ಇದರಿಂದ ಹಸಿವು ಹೆಚ್ಚಾಗಿ ಹೆಚ್ಚು ಆಹಾರ ಸೇವಿಸುವಂತಾಗುತ್ತೆ. ಆದರೆ ಆಹಾರ ಆರೋಗ್ಯಕರವಾಗಿರಲಿ. ಅನ್ಹೆಲ್ದಿ ಪದಾರ್ಥ ಹೆಚ್ಚು ಸೇವಿಸಬೇಡಿ. ಇದರಿಂದ ಬೊಜ್ಜು ಬೆಳೆಯುವ ಸಾಧ್ಯತೆ ಇರುತ್ತದೆ. ನಿಶಕ್ತಿಯಿಂದ ಕೂಡಿರುವ ವ್ಯಕ್ತಿ ವಾರಕ್ಕೆ ಒಮ್ಮೆಯಾದರೂ ಅನಾನಸ್ ಸೇವನೆ ಮಾಡಬೇಕು. ವಾರಕ್ಕೊಮ್ಮೆ ಅನಾನಸ್ ಸೇವನೆ ಮಾಡಿದ್ರೆ ದೇಹದಲ್ಲಿ ಶಕ್ತಿ ತುಂಬುತ್ತದೆ ಮತ್ತು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ. ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದ್ದರೆ ಅಂಥವರು ಕೂಡ ಅನಾನಸ್ ಸೇವಿಸಬಹುದು. ಹಿಮೋಗ್ಲೋಬಿನ್ ಹೆಚ್ಚಿಸುವ ಹಣ್ಣುಗಳಲ್ಲಿ ಅನಾನಸ್ ಕೂಡ ಒಂದು. ಇನ್ನು ಯಾರು ಅನಾನಸ್ ತಿನ್ನಬಾರದು ಅಂದ್ರೆ ಗರ್ಭಿಣಿಯರು ಅನಾನಸ್ ತಿನ್ನಬಾರದು. ಉಷ್ಣತೆ ಹೆಚ್ಚಿದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅನ್ನೋದಾದ್ರೆ ಅಂಥವರು ಅನಾನಸ್ ತಿನ್ನಬಾರದು. ಕೆಲವರಿಗೆ ಅನಾನಸ್ ತಿಂದ್ರೆ ಉರಿಮೂತ್ರ ಶುರುವಾಗುತ್ತೆ. ಇನ್ನು ನಿಮಗೂ ಅನಾನಸ್ ತಿಂದ್ರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಅನಾನಸ್ ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.